ರಕ್ತ, ಧೂಳು, ಚಿಂತೆ, ಗೊಂದಲದಲ್ಲಿ ಮುಳುಗಿದ್ದ ಅರುಂಧತಿನ ನೋಡಿ ಸುಧಾಂಶು ಪ್ರೀತಿಯಿಂದ ಅವಳ ತಲೆ ಸವರ್ದ. ನಂಗೇನೂ ಆಗಿಲ್ಲ ಮಗಳೇ, ನಾನು ಬಂದೆ ಅಲ್ವಾ, ಹೆದರ್ಕೋಬೇಡ ಅಂತ ಅವಳಿಗೆ ಹೇಳ್ದ. ನಿನ್ ತಾತಂಗೆ ಏನೂ ಆಗಿಲ್ಲ ಅಂತ ಧೈರ್ಯ ತುಂಬ. ಎಷ್ಟೇ ಬಲಿಷ್ಠವಾದ ನಿರ್ಧಾರ ತಗೊಳ್ತಾ ಇದ್ರು, ಎಷ್ಟು ನಿಷ್ಕರುಣೆಯಿಂದ ಎಲ್ರೂ ಸಾಯಿಸಿ ಅಂತ ಹೇಳ್ತಾ ಇದ್ರು, ಮನ್ಸಲ್ಲಿ ಅರುಂಧತಿಗೆ ಅವಳೆದ್ರು ಅವಳ ತಾತ ಇಲ್ಲ ಅನ್ನೋದು ತುಂಬಾ ನೋವಾಗ್ತಾ ಇತ್ತು. ಯಾವುದೇ ಕಾರಣಕ್ಕೂ ಸುಧಾಂಶನ ಕಳ್ಕೊಳ್ಳೋಕೆ ಅರುಂಧತಿ ತಯಾರಿರ್ಲಿಲ್ಲ. ಆದ್ರಿಂದಾನೆ ಅವಳು ಇಷ್ಟೆಲ್ಲ ಮಾಡಿದ್ಲು. ಸುಧಾಂಶನ ನೋಡ್ತಿದ್ದ ಹಾಗೆ ಅರುಂಧತಿ ಕಣ್ಣಲ್ಲಿ ನೀರ್ ತುಂಬಿ ಕಣ್ಣೀರು ಅವಳು ಕೆನ್ನೆ ಮೇಲೆ ಜಾರೋದಕ್ಕೆ ಶುರುವಾಯ್ತು. ಸುರಿತಾ ಇದ್ದ ಕಣ್ಣೀರ್ನ ಒರೆಸ್ಕೊಳ್ತಾ ಅರುಂಧತಿ ಸುಧಾಂಶನ ಗಟ್ಟಿಯಾಗಿ ತಪ್ಕೊಂಡ್ಳು. ಸುಧಾಂಶು ಅವಳ ಬೆನ್ ತಟ್ಟಿ ಸಮಾಧಾನ ಮಾಡ್ತಾ ರಾಜನ್ ಕಡೆ ತಿರುಗ್ದ. ರಾಜ ಹೋಜ್ಜೀವ ವಾಪಸ್ ಬಂತು ಅನ್ನೋ ಹಾಗೆ ಮುಖ ಮಾಡಿಕೊಂಡು ನಿಂತಿದ್ದ. ಇಷ್ಟೆಲ್ಲಾ ಘಟನೆಗಳು ಆಗಿದ್ರೂ ಕೂಡ ಸುಧಾಂಶು ಸಮಾಧಾನದಿಂದ, ನಿಶ್ಚಿಂತೆಯಿಂದ ಇರಿ ಮಹಾರಾಜ, ಎಲ್ಲ ಅಪರಾಧಿಗಳಿಗೆ ತಕ್ಕ ಶಿಕ್ಷೆ ಕೊಟ್ಟಾಗಿದೆ, ಇನ್ನೂ ಈ ಅರಮನೆಗೆ ನಿಮ್ಗೆ ಯಾವ ಭಯನೂ ಇಲ್ಲ. ಹಾಗೆ ರಾಜ್ಕುಮಾರ ಅಭಿನವ್ಗೂ ಕೂಡ, ಅವನ್ ಮೇಲೆ ದಾಳಿ ಮಾಡಿದ ಎಲ್ಲರ ಜೀವನು ಈಗಾಗ್ಲೇ ತೆಗೆದಾಗಿದೆ, ಈ ಕೆಲ್ಸ ಇಲ್ಲಿಗೆ ಮುಗೀತು ಅಂದ. ಅಮಾತ್ಯಂಗೆ ಹೋದ ಜೀವ ವಾಪಸ್ ಬಂದಂಗಾಯ್ತು. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತ ನಿಟ್ಟುಸಿರು ಬಿಟ್ಟ. ಸುಧಾಂಶು ಅಲ್ಲಿಗ್ ಹೇಗ್ ಬಂದ ಅನ್ನೋ ಪ್ರಶ್ನೆ ಅವನ್ನ ಕಾಡ್ತಾ ಇತ್ತು. ಆದ್ರೂ ಸದ್ಯಕ್ಕೆ ಬದುಕಿದ್ದೇ ಹೆಚ್ಚು ಅಂತ ಸುಮ್ನಾದ. ಹಾ ಸುಧಾಂಶು, ನೀನಂತೂ ಬಂದ್ಬಿಟ್ಟೆ, ನಂಗೆ ಈಗ ಸಮಾಧಾನ ಆಗ್ತಿದೆ. ನೀನ್ ಇಲ್ದೇ ಇದ್ರೂ ಅರುಂಧತಿ ನಿನ್ನ ಸೈನ್ಯನ ಮುನ್ನಡೆಸ್ಕೊಂಡು ಹೋಗಿ ಶತ್ರುಗಳನ್ನ ಹುಡುಕಿ ಸಾಯಿಸೋದ್ರಲ್ಲಿ ಬಹಳ ಯಶಸ್ವಿಯಾಗಿದ್ದಾಳೆ. ಸೂರ್ಯವಂಶಿ ಕುಟುಂಬಕ್ಕೆ, ಪಾಂಚಜನ್ಯ ಸೈನ್ಯಕ್ಕೆ ಈ ಕೆಲಸಕ್ಕಾಗಿ ಅರಮನೆ ಕಡೆಯಿಂದ ಸೂಕ್ತವಾದ ಉಡುಗೊರೆ ಕೊಡ್ಲೇಬೇಕು ಅಂತ ಅಮಾತ್ಯ ತನ್ನ ಎಲ್ಲಾ ಕೋಪನೂ ಬಚ್ಚಿಟ್ಕೊಂಡು ಸುಧಾಂಶಿಗೆ ಹೊಗಳೋ ತರ ನಾಟಕ ಮಾಡ್ತಾ ನಿಂತ. ಯಾರಲ್ಲಿ? ಸೂರ್ಯವಂಶಿ ಪರಿವಾರದವ್ರಿಗೆ, ಪಾಂಚಜನ್ಯ ಸೇನೆಗೆ ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ ಎಲ್ಲದನ್ನೂ ಕೊಡೋ ವ್ಯವಸ್ಥೆ ಮಾಡಿ ಅಂತ ಆದೇಶ ಕೊಟ್ಟ. ನನ್ನನ್ನ, ನನ್ನ ಪರಿವಾರನ ರಕ್ಷಣೆ ಮಾಡಿದ ಋಣ ಮತ್ತೊಮ್ಮೆ ನಿಮ್ ಮೇಲಿದೆ ಅಂತ ಅಮಾತ್ಯ ಸುಧಾಂಶನ ನೋಡ್ತಾ ಹೇಳ್ದ. ಬೆಳಗಾಗೋ ಅಷ್ಟರಲ್ಲಿ ಸುಧಾಂಶು ಮುಖ ಅರುಂಧತಿಗೆ ಕಾಣಿಸ್ಲಿಲ್ಲ ಅಂದಿದ್ರೆ ನನ್ ತಲೆ ಉಳಿತಿರ್ಲಿಲ್ಲ ಅಂತ ಅಮಾತ್ಯಂಗೆ ಚೆನ್ನಾಗ್ ಗೊತ್ತಿತ್ತು. ಆದ್ರಿಂದ ನಿಜವಾಗ್ಲೂ ಅವನು ಸುಧಾಂಶುಗೆ ಋಣಿಯಾಗಿದ್ದ. ಅಮಾತ್ಯನ ಮಾತಿಗೆ ಸುಧಾಂಶು ಏನಾದ್ರೂ ಹೇಳ್ಬೇಕು ಅಷ್ಟರಲ್ಲಿ ಅರುಂಧತಿ ಮಧ್ಯ ಮಾತಾಡಿ, ಆದ್ರೆ ಮಹಾರಾಜ, ಇನ್ನೊಂದ್ ವಿಷಯನ ನಾನು ಎಲ್ರ ಮುಂದೆ ಹೇಳಲೇಬೇಕು. ಇವತ್ತಿನ ಘಟನೆಯ ನಿಜವಾದ ಗೌರವ ಸಲ್ಲಬೇಕಾಗಿರೋದು ನನಗೂ ಅಲ್ಲ, ಪಾಂಚಜನ್ಯದ ಸೈನಿಕರಿಗೂ ಅಲ್ಲ, ಬದಲಿಗೆ ಅದು ಯುವರಾಜ ಜಯದೇವಂಗೆ ಅಂದ್ಲು. ಅರುಂಧತಿ ಹಾಗೆ ಹೇಳ್ತಿದ್ದ ಹಾಗೆ ಎಲ್ರೂ ಒಂದು ಕ್ಷಣ ಶಾಕ್ ಆದ್ರು. ಸೈನ್ಯನ ಕರೆದಿದ್ದು ಅರುಂಧತಿ, ಅಧಿಕಾರಿಗಳನ್ನ ಎಳ್ಕೊಂಡು ಬಂದು ಸಾಯಿಸಿದ್ದು ಅರುಂಧತಿ, ಸಾಕ್ಷಿ ತೋರಿಸಿದ್ದು ಅರುಂಧತಿ, ಇಷ್ಟು ಸಾಲದು ಅಂತ ಕೊನೆಗೆ ಅರಮನೆಗೆ ನುಗ್ಗಿ ಮಹಾರಾಜನ್ ಕುತ್ತಿಗೆವರೆಗೂ ಬಂದಿದ್ದು ಅರುಂಧತಿ. ಈಗ ಇದ್ದಕ್ಕಿದ್ದಾಗೆ ಇದಕ್ಕೆಲ್ಲ ಕಾರಣ ಜಯದೇವ ಅಂದ್ರೆ ಏನರ್ಥ ಇದಕ್ಕೆ ಅಂತ ಎಲ್ಲರೂ ಯೋಚನೆ ಮಾಡೋಕೆ ಶುರು ಮಾಡಿದ್ರು. ಮಹಾರಾಜಂಗೆ ತನ್ನ ಸ್ವಂತ ಮಗ ಈ ಅರುಂಧತಿ ಜೊತೆ ಸೇರ್ಕೊಂಡು, ತನ್ನ ಸಾವಿಗೆ ಕಾರಣ ಆಗ್ತಿದ್ನ ಅಂತ ಅವನ್ನ ತಿಂದುಬಿಡೋ ಹಾಗೆ ನೋಡ್ದ. ಭ್ರಷ್ಟ ಅಧಿಕಾರಿಗಳನ್ನ ಶಿಕ್ಷಿಸೋಕೆ ಬೇಕಾದ ತಯಾರಿನ ಜಯದೇವನೇ ಮಾಡಿದ್ದು, ಅದಕ್ಕೆ ಬೇಕಾದ ಎಲ್ಲಾ ಸಾಕ್ಷಿಗಳನ್ನ ಕೊಟ್ಟಿದ್ದು ಅವರೇ. ಅವ್ರ ಬುದ್ಧಿವಂತಿಕೆ, ರಾಜನಿಷ್ಠೆನ ಎಲ್ಲರೂ ಮೆಚ್ಚಲೇಬೇಕು. ಅವ್ರ ಬುದ್ಧಿವಂತಿಕೆ ಇಂದಾನೆ ಇವತ್ತು ಇಷ್ಟೆಲ್ಲ ಸಾಧ್ಯ ಆಯ್ತು. ನಮ್ ರಾಜ್ಯಕ್ಕೆ ಅವರು ಎಂತ ಒಳ್ಳೆ ಯುವರಾಜ ಅನ್ನೋದು ಇದರಿಂದಾನೆ ಗೊತ್ತಾಗುತ್ತೆ. ಇಂಥವ್ರು ರಾಜ ಆದ್ರೆ ರಾಜ್ಯಕ್ಕೂ ಒಳ್ಳೇದು, ರಾಜ್ಯದಲ್ಲಿರೋ ಜನರಿಗೂ ಒಳ್ಳೇದು, ಮುಂದೆ ರಾಜ್ಯಕ್ಕೆ ಯಾವುದೇ ಕಷ್ಟದ ಪರಿಸ್ಥಿತಿ ಬರೋದಿಲ್ಲ ಅಂತೆಲ್ಲ ಅರುಂಧತಿ ಜಯದೇವನ್ನ ಎಲ್ರೂ ಎದುರು ಬಾಯಿ ತುಂಬಾ ಹೊಗಳ್ತಾ ಇದ್ಲು. ಜನರ ದೃಷ್ಟಿಲಿ ಜಯದೇವನ್ನ ಸೂಕ್ತ ರಾಜ ಅಂತ ತೋರಿಸೋದು ಅವಳ ಉದ್ದೇಶ ಆಗಿತ್ತು. ಅದಕ್ಕೆ ಅವಳು ಇವತ್ ನಡೆದಿದ್ದ ಇಡೀ ಘಟನೆಯ ಪ್ರಶಂಸೆನ ಜಯದೇವನ್ಗೆ ಕೊಟ್ಟಿದ್ಲು. ಹೀಗ್ ಮಾಡೋದ್ರಿಂದ ಒಂದೇ ಸಲ ಎಲ್ರೂ ಅವನ್ನ ನಂಬೋ ಹಾಗಾಗತ್ತೆ ಅಂತ ಅವಳಿಗೆ ಗೊತ್ತಿತ್ತು. ಜಯದೇವನ್ಗೆ ಮಾತ್ರ ಹೃದಯ ನಿಂತೋಗೋದೊಂದು ಬಾಕಿ ಇತ್ತು. ಅವನು ತನ್ನ ಪಾಡಿಗೆ ಅರಮನೆ ಮೇಲ್ ನಿಂತು ಇದನ್ನೆಲ್ಲ ನೋಡೋದ್ ಬಿಟ್ರೆ ಏನೂ ಮಾಡಿರ್ಲಿಲ್ಲ. ಆದ್ರೆ ಅರುಂಧತಿ ಅದನ್ನೆಲ್ಲ ತಾನ್ ಮಾಡಿದ್ದಲ್ದೆ ಅಷ್ಟೂ ಶ್ರೇಯಸ್ಸನ್ನ ಅವನಿಗೆ ಬಟ್ಲಲ್ಲಿ ಹಾಕಿ ಊಟ ಕೊಟ್ಟಂಗೆ ಕೊಟ್ಟಿದ್ಲು. ಇದನ್ನ ತಗೋಬೇಕೋ ಬೇಡ್ವೋ, ತಗೊಂಡ್ರೆ ಹೇಗ್ ತಗೋಬೇಕು ಅಂತ ಗೊತ್ತಾಗ್ದೆ ಅವನು ಕಂಗಾಲಾಗೋದ. ಅರುಂಧತಿನೇ ಬಿಟ್ಕಂಡ್ ಬಿಟ್ಟ ಹಾಗೆ ನೋಡ್ತಾ ನಿಂತ.
ನೀವು ನಮ್ಗೆ ಕೊಡ್ಬೇಕು ಅನ್ಕೊಂಡಿದ್ ಬಹುಮಾನ ಉಡುಗೊರೆಯೆಲ್ಲ ನಿಜವಾಗ್ಲೂ ಯುವರಾಜ ಜಯದೇವಂಗೆ ಸಲ್ಬೇಕು. ಅವ್ರಿಲ್ಲ ಅಂದಿದ್ರೆ ಇದೆಲ್ಲ ಮಾಡೋಕೆ ಸಾಧ್ಯನೇ ಇರ್ಲಿಲ್ಲ ಅಂತ ನಗ್ತಾ ಹೇಳಿದ್ಲು ಅರುಂಧತಿ. ಅಮಾತ್ಯಂಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ, ಹಾಗಂತ ಏನು ಹೇಳ್ದೇ ಇರೋಕೂ ಆಗ್ತಿರ್ಲಿಲ್ಲ. ಹೇಗಾದ್ರೂ ಅರುಂಧತಿನ ಇಲ್ಲಿಂದ ಸಾಗ್ ಹಾಕಿದ್ರೆ ಸಾಕು ಅಂತ ಜಯದೇವನ್ ಕಡೆ ತಿರುಗ್ದ. ಜಯದೇವ, ನೀನಿಷ್ಟು ವರ್ಷ ತುಂಬಾ ಕಷ್ಟ ಅನುಭವಿಸಿದ್ಯ ಮಗ್ನೆ, ಆದ್ರೂ ನಂಗೋಸ್ಕರ ನಮ್ ರಾಜ್ಯಕ್ಕೋಸ್ಕರ ಇದನ್ನೆಲ್ಲ ಮಾಡಿದ್ಯಾ ಅಂದ್ರೆ ನಿನ್ನ ಖಂಡಿತ ಮೆಚ್ಚಬೇಕಾದ್ದೆ ಅಂದ. ಇವತ್ತು ರಾಜ ಆಡ್ತಿದ್ದಿದ್ ಪ್ರತಿ ಮಾತು ಅವನ್ ಮನ್ಸಿಗೆ ವಿರುದ್ಧವಾಗೇ ಇತ್ತು, ಮತ್ತು ಎಲ್ಲ ತೋರ್ಪಡಿಕೆ ಮಾತುಗಳೇ ಆಗಿದ್ವು ಅಷ್ಟೆ. ಅದಲ್ದೆ ಅಮಾತಿನ ಹತ್ರ ಬೇರೆ ಯಾವ ದಾರೇನೂ ಉಳಿದಿರ್ಲಿಲ್ಲ. ಜಯದೇವ ತಕ್ಷಣ ದಂಗಾಗಿ ಗಾಬರಿಯಿಂದ ಹೊರಗ್ ಬಂದ. ಹಾ ಹಾ ಅಪ್ಪಾಜಿ, ಅದು ನಾನು ಯುವರಾಜ ಆಗಿ ನನ್ನ ಕರ್ತವ್ಯ ಮಾಡದೇ ಇದ್ರೆ ಹೇಗೆ? ಇದೆಲ್ಲ ಮಾಡೋದು ನನ್ನ ಕರ್ತವ್ಯ ಅಲ್ವಾ ಅಂದ ಜಯದೇವ. ಹೌದು, ನೀನು ನಿನ್ನ ಕರ್ತವ್ಯನ ತುಂಬಾ ಚೆನ್ನಾಗಿ ನಿಭಾಯಿಸಿದೀಯ, ಇದಕ್ಕೆ ನಿಂಗೆ ಒಳ್ಳೆ ಬಹುಮಾನನೇ ಸಿಗುತ್ತೆ, ಅಮಾತ್ಯ ಹಲ್ ಕಚ್ಕೊಂಡು ಹೇಳ್ತಾ ಇದ್ದ. ತನ್ನಪ್ಪ ಮತ್ತೆ ಅಣ್ಣನ ನಡುವಿನ ಈ ಮಾತುಕತೆ ನೋಡಿ ಅಭಿನವ್ಗಂತೂ ಹೇಸಿಗೆ ಹುಟ್ಟತಾ ಇತ್ತು. ಇವೆಲ್ಲ ಮುಗಿದ್ರೆ ಸಾಕು ಅನ್ನೋ ತರ ನೋಡ್ತಾ ಇದ್ದ ಅಭಿನವ್ ರಕ್ತ ಕೋಪದಲ್ಲಿ ಕುದಿತಾ ಇತ್ತು. ಅದು ಅವನ ಮುಖದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಇಷ್ಟು ದಿನ ಜಯದೇವನ ಹೆಸರು ಹಾಳು ಮಾಡೋಕೆ ಅಭಿನವ್ ಮತ್ತು ಅವನಮ್ಮ ಸುಮತಿ ಸೇರಿ ಸುಮಾರು ಕುತಂತ್ರ ಮಾಡಿದ್ರು. ಆದ್ರೆ ಅರುಂಧತಿ ಮಾತ್ರ ಇವತ್ತು ಒಂದೇ ಮಾತಿನಲ್ಲಿ ಅವನು ಒಳ್ಳೆಯವನಾಗಿ ಮಾಡಿದ್ದು ಅಭಿನವ್ಗೆ ಉರಿದೋಯ್ತು. ಇನ್ನೂ ಈ ಸುದ್ದಿ ಬಾಯಿಂದ ಬಾಯಿಗೆ ಹರಡಿ ಜಯದೇವ ಒಳ್ಳೆಯವನು, ಜಯದೇವನೇ ಮುಂದಿನ ರಾಜ ಆಗೋಕೆ ಯೋಗ್ಯ ಅನ್ನೋ ವಿಷಯ ಹರಡೋಕೆ ಹೆಚ್ಚೊತ್ತು ಬೇಡ ಅಂತ ಅವನಿಗೆ ಗೊತ್ತಾಯ್ತು. ನಾನ್ ರಾಜ ಆಗೋಕೆ ಇದ್ದಿದ್ ಒಂದೇ ಒಂದ್ ದಾರಿನೂ ಈಗ ಮುಚ್ಚೋಯ್ತು ಅಂತ ಅವನು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ. ಅರುಂಧತಿ ಮಾತ್ರ ಅವತ್ತು ತುಂಬಾ ಜವಾಬ್ದಾರಿಯುತವಾಗಿ ಎಲ್ಲ ವಿಷಯನೂ ನಿಭಾಯಿಸಿದ್ಲು. ಅವಳು ಕಡೆಯಿಂದ ಯಾವ ತಪ್ಪು ಆಗ್ದಿದ್ದ ಹಾಗೆ ನೋಡ್ಕೊಂಡಿದ್ಲು. ಸೂರ್ಯವಂಶಿ ಕುಟುಂಬದ ಹೆಸರು ಕಾಪಾಡಿದ್ಲು, ಸುಧಾಂಶು ಗೌರವನ ಉಳಿಸ್ಕೊಂಡಿದ್ಲು, ಅಮಾತ್ಯಂಗೆ ತಾನೇನು ಅನ್ನೋದನ್ನ ತೋರಿಸ್ಕೊಟ್ಟಿದ್ಲು. ಇದಕ್ಕಿಂತ ದೊಡ್ಡ ವಿಷಯ ಅಂದ್ರೆ ಎಷ್ಟೋ ಅಪರಾಧಿಗಳಿಗೆ ತಕ್ಕ ಶಿಕ್ಷೆ ಕೊಟ್ಟಿದ್ಲು. ಈಗ ಅವೆಲ್ಲ ಸಾಕಾಗಲ್ಲ ಅಂತ ಜಯದೇವನ್ನು ಒಳ್ಳೆಯವನು ಅಂತ ಸಾಬೀತುಪಡಿಸಿದ್ಲು. ಇನ್ನೂ ಏನ್ ಬೇಕೋ ಅವಳಿಗೆ, ಅವಳು ಅನ್ಕೊಂಡಿದ್ ಎಲ್ಲಾ ಕೆಲಸನೂ ಆಗಿತ್ತು. ಆದ್ರೆ ಇದರಲ್ಲಿ ಒಂದು ವಿಚಾರನೂ ಕೂಡ ಅರುಂಧತಿ ಮಾಡಬಹುದು ಅಂತ ಯಾರೂ ನಿರೀಕ್ಷೆ ಮಾಡಿರ್ಲಿಲ್ಲ. ಇಷ್ಟೆಲ್ಲ ಹೊಗಳಿಕೆ ಬೇಡ ಬಿಡಿ ಅಪ್ಪಾಜಿ ಅಂತ ಜಯದೇವ ಮಾತನ್ನ ಮುಗಿಸಿ ಅಲ್ಲಿ ನಡೀತಿದ್ದ ನಾಟಕನ ಮುಗಿಸೋಕೆ ನೋಡ್ದ. ಇಲ್ಲ ಇಲ್ಲ, ಸೂರ್ಯವಂಶಿ, ಪಾಂಚಜನ್ಯ ಸೇನೆ ಮತ್ತು ಯುವರಾಜ ಈ ಎಲ್ರಿಗೂ ಇವತ್ತು ಅವ್ರು ಮಾಡಿದ ಮಹಾನ್ ಸಾಧನೆಗೆ ಸೂಕ್ತ ಬಹುಮಾನ ಸಿಗ್ಲೇಬೇಕು. ಅದು ಸಿಗೋ ಹಾಗೆ ನಾನ್ ನೋಡ್ಕೋತೀನಿ. ಇವತ್ತಿನ ರಾತ್ರಿ ನಿಮ್ಗೆಲ್ಲ ತುಂಬಾ ಸುಸ್ತಾಗಿರ್ಬೇಕು, ನೀವೆಲ್ಲ ದಣದಿದ್ದೀರಾ, ನೀವಿನ್ ಹೊರಡಿ, ವಿಶ್ರಾಂತಿ ತಗೊಳ್ಳಿ, ನಿಮ್ ದೇಹನ ಆರೋಗ್ಯನ ಚೆನ್ನಾಗ್ ನೋಡ್ಕೊಳ್ಳಿ, ನೀವ್ ಚೆನ್ನಾಗಿದ್ರೆ ನಮ್ ರಾಜ್ಯನೂ ಚೆನ್ನಾಗಿರುತ್ತೆ ಅಂತೆಲ್ಲ ಕೊಂಕ್ ಮಾತಾಡ್ತಾ ಅಮಾತ್ಯ ಅವನ್ ಮಾತನ್ನ ಮುಗಿಸ್ದ. ಅವನ ಮುಖದಲ್ಲಿ ಒಂದು ತೋರ್ಕೆ ನಗು ಇತ್ತು. ಅಮಾತ್ಯಂಗೆ ಆದ ಅವಮಾನನ ಅವನ್ ಯಾವತ್ತೂ ಮರೆಯಲ್ಲ. ಅದಕ್ಕೆ ಪ್ರತೀಕಾರ ತೀರ್ಸ್ಕೊಳ್ಳೋಕೆ ಅಂತ ಏನಾದ್ರೂ ಮಾಡೇ ಮಾಡ್ತಾನೆ ಅನ್ನೋದು ಅವನ್ ಕಣ್ಣಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಅಷ್ಟು ಸಿಟ್ಟಲ್ಲಿ ಹಲ್ಕಚ್ಚಿ ಕೈ ಮುಷ್ಟಿ ಕಟ್ಟಿ ಒಂದೊಂದು ಮಾತನ್ನು ಕಷ್ಟಪಟ್ಟು ಹೇಳ್ತಾ ಇದ್ದ ಮಹಾರಾಜ. ಒಟ್ನಲ್ಲಿ ಅರುಂಧತಿ ತನ್ನ ಕಣ್ಣೆದ್ರಿಂದ ತನ್ನ ಅರಮನೆಯಿಂದ ಹೊರಗ್ ಹೋದ್ರೆ ಸಾಕಪ್ಪ ಅನ್ಸ್ತಿತ್ತು ಅವನಿಗೆ. ಅರುಂಧತಿಗೆ ಸುಧಾಂಶು ಬಂದ್ಮೇಲೆ ಸಾಕಷ್ಟು ಸಮಾಧಾನ ಆಗಿತ್ತು. ಆದ್ರೆ ಅವಳ ಜವಾಬ್ದಾರಿನ ಅಲ್ಲೇ ಬಿಡೋ ಜಾಯಮಾನ ಅವಳ್ದಾಗಿರ್ಲಿಲ್ಲ. ಅದಕ್ಕೆ ರಾಜನ್ ಹತ್ರ, ಮಹಾರಾಜ ನಿಮ್ಮ ಕಾಳಜಿಗೆ ಧನ್ಯವಾದ, ಆದ್ರೆ ಇನ್ನೂ ನಿಮ್ಗೆ ಗೊತ್ತಿಲ್ಲದೆ ಕೆಲವು ಅಪರಾಧಿಗಳು ನಮ್ಮ ರಾಜ್ಯದಲ್ಲೇ ಸುತ್ತಾಡ್ತಾ ಇರ್ಬೋದು. ಯುವರಾಜ ಜಯದೇವ ನಮ್ ಜೊತೆ ಬಂದ್ರೆ ಅವ್ರ ಬಗ್ಗೆ ಏನ್ ಮಾಡೋದು ಅಂತ ಚರ್ಚೆ ಮಾಡೋಕೆ ಸಹಾಯ ಆಗತ್ತೆ, ಯಾಕಂದ್ರೆ ಯಾವೊಬ್ಬ ಶತ್ರುನೂ ಹಾಗೆ ಉಳಿಬಾರ್ದು ಅಲ್ವಾ ಅಂದ್ಲು. ಅರುಂಧತಿ ಮಾತ್ ಕೇಳಿ ಅಮಾತ್ಯಂಗೆ ಶಾಕ್ ಆಯ್ತು. ಈ ಅರುಂಧತಿಗೆ ಸಮಾಧಾನ ಆಗ್ಬೇಕು ಅಂದ್ರೆ ಇನ್ನೂ ಯಾರನ್ನ ಕೊಲ್ಲೋದ್ ಬಾಕಿ ಇದೆಯೋ ಅಂತ ಅವನ್ ಅನ್ಕೊಂಡ. ಅರುಂಧತಿ ಮಾತಿಗೆ ಜಯದೇವ ಏನು ಮಾತಾಡ್ದೆ ರಾಜನ್ ಮುಖನ ಒಮ್ಮೆ ನೋಡಿ ಅರುಂಧತಿ ಹಿಂದೆನೆ ಹೊರಟ. ಮೊದ್ಲೇ ಅರುಂಧತಿ ಅವತಾರನೆಲ್ಲ ನೋಡಿ ಜಯದೇವ ದಂಗಾಗಿದ್ದ. ಅದೂ ಸಾಲ್ದು ಅಂತ ಅರುಂಧತಿ ತಾನ್ ಮಾಡಿರೋ ಕೆಲ್ಸಕ್ಕೆಲ್ಲ ಕಾರಣ ಜಯದೇವ ಅಂತ ಬೇರೆ ಘೋಷಣೆ ಮಾಡ್ಬಿಟ್ಟಿದ್ಲು. ಹೀಗಾಗಿ ಅವನಿಗೆ ಏನ್ ಮಾಡೋದು ಅಂತ ಗೊತ್ತಾಗ್ದೆ ಸುಮ್ನಾದ. ಹಾಗಿದ್ರೆ ಹೊರಡ್ತೀವಿ ಮಹಾರಾಜ, ನಿಮಗೂ ಇವತ್ತು ತುಂಬಾ ಸುಸ್ತಾಗಿರ್ಬೇಕು ಅಲ್ವಾ, ವಿಶ್ರಾಂತಿ ತಗೊಳ್ಳಿ
ಅಂತ ಹೇಳಿ ಇಷ್ಟೊತ್ತು ಏನೂ ಆಗೇ ಇಲ್ಲ ಅನ್ನೋ ತರ ಅರುಂಧತಿ ಅಲ್ಲಿಂದ ಹೊರಡೋಕ್ ರೆಡಿಯಾದ್ಲು. ಅವಳು ಹೋಗ್ತಾ ಇದ್ದ ಹಾಗೆ ಪಾಂಚಜನ್ಯ ಸೇನೆ ಕೂಡ ಅವಳ ಹಿಂದೆನೆ ಹೋಗ್ತಾ ಇತ್ತು. ದಾರಿ ಉದ್ದಕ್ಕೂ ಜನ ಅವಳ ಗುಣಗಾನ ಮಾಡ್ತಾ ಇದ್ರು. ಅವಳ ಬಗ್ಗೆ ಜನ ಒಳ್ಳೊಳ್ಳೆ ಮಾತಾಡೋದನ್ನ ಸುಧಾಂಶು ಕೇಳಿದ್ದು ಇದೇ ಮೊದಲು. ಅವನಿಗೆ ಅದ್ರ ಬಗ್ಗೆ ಖುಷಿ ಪಡಬೇಕೋ ಇನ್ನೇನಾಗುತ್ತೋ ಅಂತ ಭಯ ಪಡಬೇಕೋ ಗೊತ್ತೇ ಆಗ್ಲಿಲ್ಲ. ಅರುಂಧತಿ ಮತ್ತು ಪಾಂಚಜನ್ಯ ಸೇನೆ ಆ ಕಡೆ ಹೋಗ್ತಾ ಇದ್ದ ಹಾಗೆ ಸಿಟ್ಟು, ಭಯ, ಸೇಡು ಎಲ್ಲದು ಒಟ್ಟಿಗೆ ಸೇರಿ ಹುಚ್ಚನಂತೆ ಆಗಿದ್ದ ಮಹಾರಾಜ ಇದ್ದಕ್ಕಿದ್ದ ಹಾಗೆ ರಕ್ತವಾಂತಿ ಮಾಡ್ಕೊಂಡ. ಅದರಲ್ಲಿ ರಾತ್ರಿ ಹೊರಗೆ ಹಾಕೋಕ್ ಆಗದೇ ಇದ್ದ ಕ್ರೋಧ, ಮತ್ಸರ ಎಲ್ಲ ಹೊರಗ್ ಬಂದಿತ್ತು. ಅವನ್ ಮನಸ್ಸಲ್ಲಿ ತಲೆಯಲ್ಲಿ ಉರಿತಿದ್ದ ಪ್ರತೀಕಾರದ ಬೆಂಕಿ ಮಾತ್ರ ಇನ್ನೂ ಹೆಚ್ಚಾಗಿತ್ತು. ಸೂರ್ಯವಂಶಿ ಭವನದ ಹತ್ರ ಬರ್ತಿದ್ದ ಹಾಗೆ ಸುಸ್ತಾಗಿದ್ದ ಸುಧಾಂಶನ ನೋಡಿ ಅರುಂಧತಿ ಮತ್ತೆ, ತಾತ ನೀವು ಹುಷಾರಾಗಿದ್ದೀರಾ ತಾನೆ ಅಂತ ಕೇಳಿದ್ಲು. ಹೂ ಕಣಮ್ಮ, ನಂಗೇನಾಗಿದೆ ಹೇಳು, ಸ್ವಲ್ಪ ವಯಸ್ಸಾಗಿದೆ ಅಷ್ಟೆ, ಆದ್ರೂ ಈ ನನ್ನ ಕೈಕಾಲು ಮೂಳೆಗಳಿಗೆ ಶಕ್ತಿ ಬೇಕಾದಷ್ಟಿದೆ, ಅಷ್ಟು ಬೇಗ ಆಯಸ್ತೀರಲ್ಲ. ಅದೂ ಅಲ್ಲದೆ ನೀನ್ನ ಔಷಧಿ ಮಿಶ್ರಿತವಾದ ಊಟ ಎಲ್ಲ ಕೊಡ್ತಿದ್ಯಲ್ಲಮ್ಮ, ಎಷ್ಟು ಬೇಗ ಎಲ್ಲ ಸರಿಯಾಗುತ್ತೆ ನೋಡ್ತಾ ಇರು ಅಂದ. ಅವಳು ಕಣ್ಣು ಸಣ್ಣ ಆಯ್ತು. ದಾಮೋದರ ಅಂತ ಅರುಂಧತಿ ಕರೆದ್ಲು. ಇಲ್ಲೇ ಇದ್ದೀನಿ ತಾಯಿ ಅಂತ ದಾಮೋದರ ಅವಳ ಪಕ್ಕ ಬಂದು ನಿಂತ. ಇದು ಇವತ್ತಿನ ನಿನ್ನ ಕೊನೆಯ ಆದೇಶ ಕೇಳಿ, ಅಪರಾಧಿಗಳೆಲ್ಲ ರಾಜ್ಯದಿಂದ ಹೊರಗೆ ಓಡೋಗೋ ಪ್ರಯತ್ನನ ಖಂಡಿತ ಮಾಡೇ ಮಾಡ್ತಾರೆ. ಪೂರ್ತಿ ಪಾಂಚಜನ್ಯ ಸೈನ್ಯ ಇಲ್ಲಿಂದ ಹೋಗೋದ್ ಬೇಡ, ಅವ್ರಿನ್ನೂ ಈ ರಾಜನ ಕಾಯ್ಬೇಕು. ಯಾರು ಇಲ್ಲಿಂದ ಹೊರಗೆ ಹೋಗ್ಬಾರ್ದು, ಅದು ಸ್ವತಃ ರಾಜ ಮತ್ತವನ ಕುಟುಂಬದವರೇ ಆಗಿರ್ಲಿ. ಅಕಸ್ಮಾತ್ ನನ್ನ ಆಜ್ಞೆ ಮೀರಿ ಯಾರಾದ್ರೂ ರಾಜ್ಯ ಬಿಟ್ಟು ಹೋಗೋರಿದ್ರೆ ಅವರನ್ನ ಅಲ್ಲೇ ಆ ಕ್ಷಣಕ್ಕೆ ಸಾಯಿಸ್ಬಿಡಿ ಅಂದ್ಲು ಅರುಂಧತಿ. ಅವಳು ಮಾತ್ ಕೇಳಿ ಸುಧಾಂಶು, ಭರತ ಇಬ್ರು ಹಾಗೆ ನೋಡ್ತಾ ನಿಂತ್ಬಿಟ್ರು. ಅರುಂಧತಿಯ ದ್ವೇಷ ಇವತ್ತಿಗೆ ಮುಗ್ದಿರ್ಲಿಲ್ಲ, ಅದ್ರ ಬದಲು ಇವತ್ತೇ ನಿಜವಾದ ಆಟ ಶುರುವಾಗುತ್ತೆ ಅನ್ನೋದು ಅವರಿಗೆ ಅರ್ಥ ಆಯ್ತು. ನಿಧಾನವಾಗಿ ಬೆಳಕಾಗ್ತಾ ಇತ್ತು. ಅರುಂಧತಿ ಸುಧಾಂಶು ಮತ್ತು ಜಯದೇವನ್ನ ಕರ್ಕೊಂಡು ಸೂರ್ಯವಂಶಿ ಭವನದ ಒಳಕ್ ಬಂದ್ಲು. ಹಿಂದಿನ ಒಂದು ರಾತ್ರಿ ಅವಳ ಜೀವನದ ಎಷ್ಟೋ ವಿಷಯಗಳನ್ನ ಬದಲಾಯಿಸಿತ್ತು, ಅಷ್ಟೇ ಅಲ್ಲ ಅದ್ರ ಜೊತೆ ಎಷ್ಟೋ ಶತ್ರುಗಳನ್ನ ಕೂಡ ಹುಟ್ಟಾಕಿತ್ತು, ಎಷ್ಟೋ ಸವಾಲ್ಗಳನ್ನ ತಂದಿಟ್ಟಿತ್ತು. ಅವಳ ಪಾಲ್ಗೆ ಇನ್ಮುಂದೆ ಎಲ್ಲಾನು ಯುದ್ಧನೇ ಆಗಿತ್ತು. ಇಷ್ಟು ಅವಮಾನ ಆದ್ಮೇಲೆ ಅಮಾತ್ಯ ಅಂತೂ ಅವಳನ್ನ ಸುಮ್ಮನೆ ಬಿಡೋ ಚಾನ್ಸ್ ಇರಲಿಲ್ಲ. ಪ್ರತಿ ಹೆಜ್ಜೆಗೂ ಒಂದಲ್ಲ ಒಂದು ತೊಂದರೆ ಮಾಡೇ ಮಾಡ್ತಿದ್ದ. ಅಷ್ಟೇ ಅಲ್ಲದೆ ಅವಳ ಪ್ರಾಣ ತೆಗಿಯೋಕೆ ಒಂದಕ್ಕಿಂತ ಒಂದು ಒಳ್ಳೆ ಪ್ಲಾನ್ ಮಾಡ್ತಿದ್ದ. ಇದನ್ನೆಲ್ಲ ಎದುರಿಸ್ಬೇಕು ಅನ್ನೋ ಅಂದಾಜು ಅವಳಿಗೂ ಇತ್ತು. ಅವಳಿದಕ್ಕೆಲ್ಲ ಸಿದ್ಧನೂ ಆಗಿದ್ಲು. ಮೊದ್ಲಿನ ಅರುಂಧತಿ ಆಗಿದ್ರೆ ವಿಚಾರನೇ ಬೇರೆ ಇರ್ತಿತ್ತು. ಆದ್ರೆ ಹುಟ್ಟಿನಿಂದ ತಾತನ ಕಾಟ ಸಹಿಸಿಕೊಂಡೇ ಬೆಳೆದಿದ್ದ ತಪಸ್ಸಿ ಅವಳು. ಅವಳಿಗೆ ಈ ತರದ ವಿಷಯ ಎಲ್ಲ ಅಂಡ್ತಾನೂ ಇರಲಿಲ್ಲ. ಸೂರ್ಯವಂಶಿ ಭವನಕ್ಕೆ ವಾಪಸ್ ಬರ್ತಿದ್ದ ಹಾಗೆ ಅಷ್ಟೊತ್ತು ತಡ್ಕೊಂಡಿದ್ದ ಗಾಯದ ನೋವಿನಿಂದ ಇನ್ನೇನು ಸುಧಾಂಶು ಕೆಳಗೆ ಕುಸ್ತು ಬೀಳೋದ್ರಲ್ಲಿದ್ದ. ಅಷ್ಟರಲ್ಲಿ ದಾಮೋದರ ಅವನ್ನ ಹಿಡಿದು ಕೋಣೆಗೆ ಕರ್ಕೊಂಡು ಹೋದ. ಭರತ ಕೂಡ ಜೊತೆಲೇ ಸಹಾಯ ಮಾಡ್ದ. ಅಶೋಕ, ನನ್ನ ಔಷಧಿ ಪೆಟ್ಟಿಗೆನ ತಗೊಂಡ್ ಬಾ ಅಂತ ಅರುಂಧತಿ ಹೇಳಿ ಸುಧಾಂಶು ಕೋಣೆಗೆ ಹೋದ್ಲು. ಅರುಂಧತಿ ಪ್ರೀತಿಯ ಆರೈಕೆ ಮತ್ತು ಔಷಧಿಯಿಂದ ಸುಧಾಂಶು ತುಂಬಾ ಸುಧಾರಿಸ್ಕೊಂಡಿದ್ದ ಅಂತ ಆಗಷ್ಟೇ ಹೇಳಿದ್ದ. ಆದ್ರೆ ಸುಧಾಂಶು ಕುಸ್ತು ಬಿದ್ದಿದ್ದನ್ನ ನೋಡಿ ಅರುಂಧತಿಗೆ ಅವನಿಗೆ ಆದ ಗಾಯದ ತೀವ್ರತೆ ಎಷ್ಟಿದೆ ಅಂತ ಗೊತ್ತಾಯ್ತು. ಜಯದೇವಂಗೆ ಅರುಂಧತಿ ಹತ್ರ ಕೇಳೋದಕ್ಕೆ ತುಂಬಾ ಪ್ರಶ್ನೆಗಳಿದ್ವು. ಅವನು ಅರುಂಧತಿ ಹತ್ರ ಇನ್ನೇನ್ ಕೇಳಬೇಕು, ಅಷ್ಟರಲ್ಲಿ ಅವಳು ಅವನ್ ಬಾಯಿ ಮುಚ್ಚಿ, ಸುಮ್ನೆ ನನ್ನ ಜೊತೆ ಇಲ್ಲಿಂದ ಬಾ, ಇವಾಗ ಏನೂ ಮಾತಾಡ್ಬೇಡ ಅಂತ ಅಲ್ಲಿಂದ ಕರ್ಕೊಂಡು ಸುಧಾಂಶು ಕೋಣೆಗೆ ಹೋದ್ಲು. ಜಯದೇವ ಏನೂ ಮಾತಾಡದೆ ಸುಮ್ನೆ ಅವಳ ಹಿಂದೆ ಹೋದ. ಅರುಂಧತಿ ಮಲಗಿರೋ ಸುಧಾಂಶು ಹತ್ರ ಹೋಗಿ ಅವನ್ ಕೈ ಹಿಡಿದು ನಾಡಿನ ಪರೀಕ್ಷೆ ಮಾಡಿದ್ಲು. ಸುಧಾಂಶು ನಾಡಿ ಹಿಡಿತಿದ್ದ ಹಾಗೆ ದೇಹದಲ್ಲಿ ವಿಷ ಸೇರಿದೆ ಅಂತ ಅರುಂಧತಿ ಬಾಯಲ್ಲಿ ಅವಳಿಗೆ ಗೊತ್ತಾಗ್ದಿದ್ದ ಹಾಗೆ ಶಬ್ದಗಳು ಆಚೆ ಬಂದ್ವು. ಅದನ್ನ ಕೇಳಿ ಉಳ್ದವರು ಶಾಕ್ ಆಗಿ ಅರುಂಧತಿ ಮುಖಾನೇ ನೋಡಿದ್ರು. ಸುಧಾಂಶು ಎಲ್ಲರೂ ಗಾಬರಿಯಾಗಿದ್ದನ್ನ ನೋಡಿ, ನಾನು ಆರಾಮಾಗೇ ಇದ್ದೀನಿ, ಯಾರೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಮಲಗದಲ್ಲೇ ಮುಖದ ಮೇಲೆ ಕಷ್ಟಪಟ್ಟು ನಗು ತಂದ್ಕೊಂಡು ಹೇಳ್ದ. ಅರುಂಧತಿ ಅಶೋಕ ತಂದಿದ್ದ ಔಷಧಿ ಪೆಟ್ಟಿಗೆಯಿಂದ ಸೂಜಿ ತೆಗೆದು ದೇಹದ ಯಾವ ಭಾಗದ ಮೇಲೆ ವಿಷ ಪ್ರಯೋಗ ಆಗಿದೆ ಅಂತ ಹುಡುಕೋಕ್ ಶುರು ಮಾಡಿದ್ಲು. ಸುಧಾಂಶುವಿನ ಬಲಭುಜ ನೀಲಿಯಾಗಿದ್ದು ಅರುಂಧತಿಗೆ ಕಾಣಿಸ್ತು. ತಕ್ಷಣ ವಿಷ ಇದ್ದ ಜಾಗಕ್ಕೆ
ಸೂಜಿ ಚುಚ್ಚಿ ರಕ್ತ ಹೊರತೆಗೆದ್ಲು. ಹಾಸಿಗೆ ಮೇಲೆಲ್ಲ ಕೆಂಪು ಬಣ್ಣದ ವಿಷದ ರಕ್ತ ಹನಿ ಹನಿಯಾಗಿ ಬೀಳ್ತಾ ಹೋಯ್ತು. ಒಂದೊಂದೇ ವಿಷ ಮಿಶ್ರಿತ ರಕ್ತಧಾನಿ ಮೈಯಿಂದ ಹೊರಗಡೆ ಬೀಳ್ತಿದ್ರೆ ಸುಧಾಂಶು ನಿಧಾನವಾಗಿ ಕಣ್ಮುಚ್ಚುತ್ತಾ ಹಾಗೆ ಹಾಸಿಗೆ ಮೇಲೆ ಒರಗ್ದ. ಅವನು ಮುಖ ನಿಧಾನಕ್ಕೆ ನೀಲಿ ಬಣ್ಣಕ್ಕೆ ತಿರುಗ್ತಾ ಇತ್ತು. ಅಪ್ಪಂಗೆ ಏನೂ ಆಗಿಲ್ಲ ಅಲ್ವಾ? ಭರತ ಚಿಂತೆಯಲ್ಲಿ ಕೇಳ್ದ. ನಾನಿದ್ದೀನಿ ಅಲ್ವಾ, ತಾತಂಗೆ ಏನೂ ಆಗೋದಕ್ಕೆ ಬಿಡಲ್ಲ ಅಂತ ಅರುಂಧತಿ ಹೇಳಿ ತನ್ನ ಕೆಲ್ಸನ ಮುಂದುವರೆಸಿದ್ಲು. ಸುಮಾರು ವಿಷ ಹೊರಗೆ ಹೋದ್ಮೇಲೆ ನಿಧಾನಕ್ಕೆ ಸುಧಾಂಶು ಮುಖ, ಅವನ್ ತುಟಿ ಎಲ್ಲದೂ ಸರಿಯಾಗ್ತಾ ಬಂತು. ಪೂರ್ತಿ ಎಚ್ಚರ ಆಗದೇ ಇದ್ರೂ ಸ್ವಲ್ಪ ಸ್ವಲ್ಪ ಚೇತರಿಸ್ಕೊಂಡ ಹಾಗೆ ಸುಧಾಂಶು ಕಾಣ್ತಾ ಇದ್ದ. ಅರುಂಧತಿ ತಕ್ಷಣ ಕೆಲವು ಔಷಧಿಗಳನ್ನ ಅವನಿಗೆ ಕುಡಿಸಿದ್ಲು. ಔಷಧಿ ಕುಡಿದ್ಮೇಲೆ ಸುಧಾಂಶು ನಿಧಾನವಾಗಿ ಮೊದ್ಲಿನ ಹಾಗಾದ. ಸುಧಾಂಶು ಹಾಗೆ ಕೆಲವೇ ನಿಮಿಷದಲ್ಲಿ ಚೇತರಿಸ್ಕೊತಾ ಇರೋದನ್ನ ನೋಡಿ ಅಲ್ಲಿದ್ದವರ ಭಯ ದೂರ ಆಗಿ ಒಂದು ಕ್ಷಣ ಎಲ್ಲರೂ ಸಮಾಧಾನದ ನಿಟ್ಟುಸಿರು ಬಿಟ್ರು. ಜಯದೇವ ಅರುಂಧತಿ ಮಾಡೋದನ್ನೆಲ್ಲ ಆಶ್ಚರ್ಯದಿಂದ ನೋಡ್ತಾ ಇದ್ದ. ಸುಧಾಂಶು ಇನ್ನೂ ಹಾಸಿಗೆ ಮೇಲೆ ಮಲಗಿದ್ದ, ನಿಧಾನವಾಗಿ ಕಣ್ತೆರೆಯೋ ಪ್ರಯತ್ನ ಮಾಡ್ತಾ ಇದ್ದ. ಇದನ್ನ ನೋಡಿ ಭರತ ತನ್ನ ತಂದೆಯ ಹತ್ರ ಕೂತು ನಿಧಾನಕ್ಕೆ ಕೇಳ್ದ. ಅಪ್ಪ, ನಿನ್ನೆ ರಾತ್ರಿ ಏನಾಯ್ತು? ನಿಮ್ ಜೊತೆ ಅಷ್ಟೊಂದು ಬಲಿಷ್ಠ ಕಾವಲುಗಾರರಿದ್ರು, ಮತ್ತೆ ನೀವು ಅಷ್ಟೊಂದು ಅನುಭವ ಇರೋರು, ಅದೇಗೆ ನೀವು ತೊಂದರೆಯಲ್ಲಿ ಸಿಕ್ಕಾಕೊಂಡ್ರಿ? ನಿಮ್ಮ ಚಕ್ರಾಧಿಪತ್ಯಕ್ಕೆ ಯಾರೂ ಸಾಟಿ ಇಲ್ಲ, ಆದ್ರೂ ಈ ಅಚಾತುರ್ಯ ಹೇಗಾಯ್ತು? ಭರತ ಹೇಳಿದ್ದನ್ನ ಕೇಳ್ತಾ ಇದ್ದ ಹಾಗೆ ಸುಧಾಂಶು ಕೋಪದಿಂದ ಹುಬ್ಬನ್ನ ಗಂಟಿಕ್ಕೆ ಹೇಳ್ದ. ಚಂದ್ರಪ್ರತಾಪ್ಗೆ ಯಾರೋ ಹುಚ್ಚ ಹಿಡಿಯೋ ಮದ್ದು ತಿನ್ಸಿದ್ರು. ಮದ್ದು ತಿನ್ಸೋದಷ್ಟೇ ಅಲ್ಲದೆ ಅವನ್ ದೇಹಕ್ಕೂ ಸ್ಫೋಟಕ ಕಟ್ಟಿದ್ರು. ನಾನು ಅವನ್ನ ನೋಡಿದಾಗ ಅವನ್ ಹೇಗೇಗೋ ಆಡ್ತಾ ಇದ್ದ. ಅಲ್ದೆ ನನ್ನ ಕುಟುಂಬದವರ ಮೇಲೆ ಯಾಕೆ ಅವ್ರಿಗಷ್ಟು ದ್ವೇಷ, ಅಷ್ಟೊಂದು ಕಿರುಕುಳ ಯಾಕೆ ಕೊಡ್ತಾ ಇದ್ದಾರೆ ಅಂತ ಕನ್ವರ್ಸ್ತಾ ಇದ್ದ. ಅವನ ಪರಿಸ್ಥಿತಿ ಹೇಗಾಗಿತ್ತು ಅಂದ್ರೆ, ಅವನು ನನ್ನ ಕೂಡ ಗುರುತು ಹಿಡಿದೆ ನನ್ನ ಸೈನಿಕರ ಜೊತೆ ಹೊಡೆದಾಡೋಕು ಅಂತ ಮುಂದಾದ. ನಂಗೆ ಅವನಿಗೆ ತೊಂದರೆ ಮಾಡೋ ಯಾವ ಉದ್ದೇಶನೂ ಇರಲಿಲ್ಲ, ನಾನು ಕೇವಲ ಅವನಿಗೆ ಸಹಾಯ ಮಾಡೋ ಪ್ರಯತ್ನ ಪಟ್ಟೆ. ಈ ವಿಷಯದಲ್ಲಿ ನಾನು ಅರುಂಧತಿಗೆ ಧನ್ಯವಾದ ತಿಳಿಸ್ಬೇಕು. ಅವಳು ನನಗೆ ಯಾವಾಗಲೂ ಒಂದು ಮಾತ್ರೆನ ಇಟ್ಕೊಳ್ಳಿ ಅಂತ ಕೊಟ್ಟಿದ್ಲು. ನಾನದನ್ನ ಒತ್ತಾಯದಿಂದ ಚಂದ್ರಪ್ರತಾಪ್ಗೆ ತಿನ್ನಿಸ್ದೆ. ಅದನ್ನ ತಿಂದು ಕೆಲವೇ ಕ್ಷಣಗಳಲ್ಲಿ ಅವನ್ ಬುದ್ಧಿ ಸ್ಥಿಮಿತಕ್ಕೆ ಬಂತು ಅಂತ ಸುಧಾಂಶು ಚಂದ್ರಪ್ರತಾಪ್ ಸ್ಥಿತಿ ನೆನಪಿಸ್ಕೊಂಡು ದುಃಖದಿಂದ ಹೇಳ್ದ. ಚಂದ್ರಪ್ರತಾಪ್ಗೆ ಬುದ್ಧಿ ಸ್ಥಿಮಿತಕ್ಕೆ ಬಂದು ಸರಿಯಾಗಿ ಮೈ ಮೇಲೆ ಪ್ರಜ್ಞೆ ಬರ್ತಿದ್ದ ಹಾಗೆ ನನ್ನ ಸೇವಕರನ್ನ ತಳ್ಳಿ ನನ್ನ ಕಡೆನೇ ನುಗ್ಗಿ ಬರೋ ಪ್ರಯತ್ನ ಮಾಡ್ದ. ಅವನು ನನಗೆ ಏನೋ ಹೇಳಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದ. ಮಹಾರಾಜ ಚಂದ್ರಪ್ರತಾಪನ್ನ ಮುಂದೆ ಇಟ್ಕೊಂಡು ನನಗೆ ಖೆಡ್ಡ ತೋಡಿದ್ದ. ನನ್ನನ್ನ ಅವ್ರ ಬಲೆಯಲ್ಲಿ ಬೀಳ್ಸ್ಕೊಳ್ಳೋಕೆ ಅಂತ ಚಂದ್ರಪ್ರತಾಪ್ ಇಡೀ ವಂಶನೇ ನಿರ್ವಂಶ ಮಾಡಿದ್ದ ಅಂತ ಹೇಳ್ತಾ ತನ್ನ ಮುಷ್ಟಿನ ಬಿಗಿಯಾಗಿ ಹಿಡ್ದ ಸುಧಾಂಶು. ಮುಖದಲ್ಲಿ ಕೋಪ ಎದ್ದು ಕಾಣೋಕೆ ಶುರುವಾಯಿತು. ಭರತ ನಿಧಾನಕ್ಕೆ ಸುಧಾಂಶು ಕೈ ಹಿಡ್ಕೊಂಡ. ಸುಧಾಂಶು ಕೋಪನ ಕಮ್ಮಿ ಮಾಡ್ಕೋತಾ ಅವನ ದೇಹಕ್ಕೆ ಕಟ್ಟಿದ ಸ್ಫೋಟಕ ಅಷ್ಟರಲ್ಲೇ ಸ್ಫೋಟ ಆಯಿತು. ನಾನು ನೋಡ್ತಾ ಇದ್ದ ಹಾಗೆ ಅವನ ದೇಹ ನೂರು ಚೂರಾಯಿತು. ಆ ಸ್ಫೋಟಕದ ವೇಗಕ್ಕೆ ನಾವೆಲ್ಲ ಕುದುರೆ ಮೇಲಿದ್ದವರು ತುಂಬ ದೂರ ಹೋಗಿ ಬಿದ್ವಿ. ನಮ್ಮ ಕೆಲವು ಕುದುರೆಗಳಿಗೂ ಇದರಿಂದ ಗಾಯ ಆಯಿತು ಅಂತ ಸುಧಾಂಶು ನಡೆದಿದ್ದ ಘಟನೆನೆಲ್ಲ ವಿವರವಾಗಿ ಅರುಂಧತಿ, ಭರತ, ಜಯದೇವ ಹಾಗೆ ಅವನ ಕೋಣೆಯಲ್ಲಿದ್ದವ್ರಿಗೆಲ್ಲ ಹೇಳ್ದ. ಇಷ್ಟೆಲ್ಲ ನಡೀತಾ ಅಲ್ಲಿ ಅಂತ ಭರತ ಆಶ್ಚರ್ಯದಿಂದ ಸುಧಾಂಶುನ ಕೇಳ್ದ. ಅದಕ್ಕೆ ಸುಧಾಂಶು ಮತ್ತೆ ಮಾತು ಮುಂದುವರೆಸ್ತ, ನಾನು ಮತ್ತೆ ನನ್ನ ಸೈನಿಕರೆಲ್ಲ ಕುದುರೆಯಿಂದ ಕೆಳಗೆ ಬೀಳ್ತಿದ್ದ ಹಾಗೆ ಅಲ್ಲೊಂದು ಕಪ್ಪು ಬಟ್ಟೆ ಧರಿಸಿರೋ ಹಂತಕರ ಗುಂಪು ನಮ್ಮ ಕಡೆಗೆ ನುಗ್ಗಿ ಬಂತು. ನಮ್ಮೆಲ್ಲ ಸೈನಿಕರು ಗಾಯಾಳುಗಳಾಗಿದ್ರು, ಅವರಿಗೆ ಆ ಕಪ್ಪು ವಸ್ತ್ರದಲ್ಲಿದ್ದ ಹಂತಕರನ್ನ ಎದುರಿಸೋ ಶಕ್ತಿ ಇರಲಿಲ್ಲ. ಅವರೆಲ್ಲ ನನ್ನ ಸೈನಿಕರನ್ನ ಕೊಂದು ನನ್ನನ್ನು ಬಂಧಿಸಿ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿ ಅಲ್ಲಿಂದ ಕರ್ಕೊಂಡು ಹೋದ್ರು. ಅದು ಕಾರಾಗೃಹದ ನೆಲಮಾಳಿಗೆ ಅಂತ ಸುಧಾಂಶು ಹೇಳ್ದ. ಪಾಂಚಜನ್ಯ ಸೇನೆಯ ಸೈನಿಕರು ಎಷ್ಟೋ ವರ್ಷದಿಂದ ಸುಧಾಂಶುವಿನ ಆದೇಶದ ಮೇಲೆ ಕೆಲಸ ಮಾಡ್ತಿದ್ದು ಅವರು ಸುಧಾಂಶುವಿನ ಆತ್ಮೀಯ ಒಡನಾಡಿಯಾಗಿದ್ರು. ಅವರು ಒಂದೇ ಕುಟುಂಬದವ್ರ ಥರ ಇದ್ರು. ತನ್ನ ಆತ್ಮೀಯ ಸೈನಿಕರನ್ನ ಕಳ್ಕೊಂಡಿದ್ದು ಸುಧಾಂಶುಗೆ ಬಹಳ ದುಃಖ ಉಂಟು ಮಾಡಿತ್ತು. ಅದೇ ದುಃಖದಲ್ಲಿ ಅಲ್ಲಾಗಿರೋ ಘಟನೆನ ಸುಧಾಂಶು ಹೇಳ್ತಾ ಇದ್ದ. ಅವನ ಕಣ್ಣಲ್ಲಿ ನೀರಿತ್ತು. ಸುಧಾಂಶುನ ಬಂಧಿಖಾನೆಗೆ ಕರ್ಕೊಂಡು ಹೋಗೋದ್ರೊಳಗೆ ಆರ್ಯ ಸರಿಯಾದ ಸಮಯಕ್ಕೆ ಬಂದು ಅವನ್ನ ಅವರಿಂದ ಕಾಪಾಡಿದ್ದ. ಆರ್ಯ ಬರ್ದೇ ಇದ್ದಿದ್ರೆ ಬಹುಶಃ ಸುಧಾಂಶು ಅವನ ಮಗ ಭರತ, ಪ್ರೀತಿಯ ಮೊಮ್ಮಗಳು ಅರುಂಧತಿನ ಇವತ್ತು ಹೀಗೆ ನೋಡ್ತಾನೆ ಇರಲಿಲ್ಲ. ಸುಧಾಂಶು ಇದನ್ನೆಲ್ಲ ಒಂದೇ ಉಸಿರಿನಲ್ಲಿ ವಿವರಿಸ್ತಾ ಇದ್ರೆ ಸುತ್ತಲೂ ಕೇಳ್ತಾ ಇರೋರ್ಗೆ ಮೈಯೆಲ್ಲ ನಡ್ಕ ಹುಡ್ಸೋ ಹಾಗಿತ್ತು ಆ ಘಟನೆ.
ರಾಜವಂಶದವನಾಗಿದ್ದ ಜಯದೇವ ಇದೆಲ್ಲದರಿಂದ ತನ್ನ ತಲೆಯನ್ನ ತಗ್ಗಿಸಿದ್ದ. ಈ ಎಲ್ಲಾ ದ್ರೋಹಕ್ಕೆ ಕಾರಣ ಆದವ್ರ ಬಗ್ಗೆ ಅವನಿಗಿಂತ ಚೆನ್ನಾಗಿ ಅರ್ಥ ಮಾಡಿಕೊಂಡವರು ಯಾರೂ ಇರಲಿಲ್ಲ. ಇದನ್ನೆಲ್ಲ ಕೇಳಿ ಭರತನ ಮುಖ ಕಪ್ಪಿಟ್ಟಿತ್ತು. ಸೂರ್ಯವಂಶಿ ಕುಟುಂಬನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋದ್ರಲ್ಲಿ ಚಂದ್ರಪ್ರತಾಪನ್ನ ನಾಯಿ ಥರ ಚೂಬಿಟ್ಟಿದ್ರು ಮಹಾರಾಜರು. ಚಂದ್ರಪ್ರತಾಪನ ಕುಟುಂಬ ಸಂಪೂರ್ಣವಾಗಿ ನಾಶ ಆಗೋದಕ್ಕೆ ಒಂದಲ್ಲ ಒಂದು ರೀತಿಲಿ ಸೂರ್ಯವಂಶಿ ಕುಟುಂಬನೂ ಕಾರಣ ಆಗಿತ್ತು. ಯಾವುದೇ ತಪ್ಪು ಮಾಡದೆ ಅಷ್ಟು ದೊಡ್ಡ ಕುಟುಂಬ ಅಮಾಯಕವಾಗಿ ಬಲಿಯಾಗಿತ್ತು. ಚಂದ್ರಪ್ರತಾಪನ ಕುಟುಂಬ ಸರ್ವನಾಶ ಆಗೋದಕ್ಕೆ ಒಂಥರ ನಾವೇ ಕಾರಣ ಅಂತ ಹೇಳ್ತಾ ಸುಧಾಂಶು ನೋವಿನಲ್ಲಿ ಒಮ್ಮೆ ಕಣ್ಮುಚ್ಚಿದ. ಒಬ್ಬ ಗಟ್ಟಿ ಮನಸ್ಸಿನ ಕಲ್ಲೆದೆಯ ಯೋಧ ಚಂದ್ರಪ್ರತಾಪ ತನ್ನ ಜೀವನ್ನೇ ನಮ್ಮ ವಂಶಕ್ಕಾಗಿ ಮುಡುಪಾಗಿಟ್ಟಿದ್ದ. ಮೊದಲು ಒಂದ್ಸತಿ ನನ್ನ ಮಗ ಅಂಗದನ್ನ ಬದುಕಿಸಿದ್ದ, ಈಗ ನನ್ನ ಜೀವನ ಕಾಪಾಡ್ದ. ಅದ್ರ ಬದಲಾಗಿ ನಾವೇನೂ ಮಾಡೋದಕ್ಕಾಗ್ಲಿಲ್ಲ. ಕೊನೆಗೆ ನಮ್ಮ ಕಾರಣದಿಂದಾಗಿ ಅವನ ಇಡೀ ಕುಟುಂಬನೇ ಸಾಯೋ ಹಾಗಾಯ್ತು. ಈ ನೋವು ನನ್ನನ್ನ ಸಾಯೋವರೆಗೂ ಕಾಡುತ್ತೆ ಅಂತ ಸುಧಾಂಶು ಹೇಳುವಾಗ ಅವನ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿಯೋಕೆ ಶುರುವಾಯ್ತು. ಸುಧಾಂಶು ಮನ್ಸಿಗೆ ಆಗ್ತಿದ್ದ ನೋವು ಅವನ ಮುಖದ ಮೇಲೆ ಕಾಣಿಸ್ತಾ ಇತ್ತು. ಅಷ್ಟರಲ್ಲಿ ಅರುಂಧತಿ ಸುಧಾಂಶು ಮೈಗೆ ಸೇರಿದ ಪೂರ್ತಿ ವಿಷನ ತೆಗೆಯೋದ್ರಲ್ಲಿ ಯಶಸ್ವಿಯಾಗಿದ್ಲು. ತಾತ ಆದಷ್ಟು ಬೇಗ ಹುಷಾರಾಗ್ತಾರೆ. ಅರುಂಧತಿ ಮಧ್ಯ ಮಾತಾಡಿ ಸುಧಾಂಶು ಮೈಯಲ್ಲಿದ್ದ ಸೂಜಿನ ತೆಗೆದು ತನ್ನ ಔಷಧಿ ಬಾಕ್ಸ್ನಲ್ಲಿ ಇಟ್ಲು. ಅಷ್ಟೆಲ್ಲ ಮಾಡಿ ರಾಜಭವನದಿಂದ ಬಂದಾಗಿಂದ ಅರುಂಧತಿ ಯಾವ ವಿಷಯಕ್ಕೂ ತಲೆ ಕೆಡಿಸ್ಕೊಳ್ದೆ ಆರಾಮಾಗಿ ಸಮಾಧಾನವಾಗಿದ್ಲು. ಅರುಂಧತಿಯ ಈ ನಡೆ ಜಯದೇವನ್ಗೆ ವಿಚಿತ್ರ ಅನ್ನಿಸ್ತು. ಅರುಂಧತಿ ಶಾರೀರಿಕವಾಗಿ ಅಲ್ಲೇ ಇದ್ರು ಅವಳ ಕಣ್ಣು ಅವಳ ಮನಸ್ಸು ಏನನ್ನೋ ಹುಡುಕ್ತಾ ಇತ್ತು ಅಂತ ಜಯದೇವನ್ಗೆ ಅನಿಸ್ತಾ ಇತ್ತು. ಅವಳು ಕಿಟಕಿಯಿಂದ ಆಗಾಗ ಆಚೆ ನೋಡ್ತಿದ್ನ ನೋಡಿ ಅರುಂಧತಿ ಯಾರನ್ನ ಹುಡುಕ್ತಿದ್ದಾಳೆ ಅಂತ ಜಯದೇವನ್ಗೆ ಅನ್ನಿಸ್ತು. ತಾತ ಚಿಕ್ಕಪ್ಪ ನೀವು ಈಗ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ ಅಂತ ಹೇಳ್ತಾ ಅರುಂಧತಿ ಎದ್ ನಿಂತ್ಲು. ಅರುಂಧತಿ ನಿಂತ್ಕೋ, ಸುಧಾಂಶು ಎದ್ದು ಕೂರ್ತಾ ಹೇಳ್ದ. ಹಾಗೆ ಜಯದೇವನ್ ಕಡೆನೂ ನೋಡ್ದ. ಜಯದೇವ ತಾನಿನ್ನೂ ಇಲ್ಲಿಂದ ಹೊರಡಬೇಕು ಅಂತ ಅರ್ಥ ಮಾಡಿಕೊಂಡು ಎದ್ ನಿಂತ. ಇರು ಒಂದ್ ನಿಮಿಷ, ಅರುಂಧತಿ ಅವನ್ನ ತಡೆದ್ಲು. ಜಯದೇವ ಅರುಂಧತಿ ಮಾತನ್ನ ಕೇಳಿ ಅಲ್ಲೇ ನಿಂತ. ತಾತ ನೀವ್ ಏನ್ ಹೇಳೋದಕ್ಕೆ ಹೊರಟಿದ್ದೀರಾ ಅಂತ ನಂಗೆ ಗೊತ್ತು. ನಾನು ಇವತ್ತು ಕೋಪ ಮಾಡ್ಕೊಂಡಿಲ್ಲ. ನಮ್ಮ ವಂಶದ ಬಗ್ಗೆ ಕೆಟ್ಟ ಮನಸ್ಥಿತಿನ ಇಟ್ಕೊಂಡವರು ಖಂಡಿತವಾಗ್ಲೂ ಉಳಿಬಾರ್ದು. ನನ್ ಮನ ಒಲೈಸೋದಕ್ಕೆ ನೋಡ್ಬೇಡಿ. ನೀವು ಇಷ್ಟು ದಿನ ಯಾರಿಗೂ ಶಿಕ್ಷೆ ಕೊಡದೆ ಸುಮ್ಮನಿದ್ರಿ. ಆದ್ರೆ ಈ ವಿಷಯದಲ್ಲಿ ನಾನು ವಿಫಲವಾಗಿದ್ದಕ್ಕೆ ನನ್ನ ಕ್ಷಮಿಸಿ. ನನ್ನ ಪ್ರಕಾರ ನಾನಿವತ್ತು ಶಿಕ್ಷೆ ಕೊಟ್ಟವ್ರಿಗೆ ಕ್ಷಮೆ ಪಡೆಯೋ ಯಾವುದೇ ಅರ್ಹತೆ ಇರಲಿಲ್ಲ. ನಾನ್ ನನ್ನ ಮನಸ್ಸನ್ನ ಬದಲಾಯಿಸಲ್ಲ, ಅರುಂಧತಿ ಸುಧಾಂಶು ಹತ್ರ ಹೇಳಿದ್ಲು. ಸುಧಾಂಶು ಯಾವಾಗಿಂದ್ಲೂ ಬಹಳ ಮೃದು ಸ್ವಭಾವದವನು ಅನ್ನೋದು ಅರುಂಧತಿಗೂ ಗೊತ್ತಿತ್ತು. ಆದ್ರೆ ಅದೇ ಸುಧಾಂಶು ಯುದ್ಧ ಭೂಮಿಲಿ ಒಬ್ಬ ವೀರ ಯೋಧನ ಯೋಗ್ಯತೆ ತೋರಿಸಿ ಅವರ ಹಿರಿಯರಿಂದ ಮೆಚ್ಚುಗೆನೂ ಪಡೆದಿದ್ದ. ಅವನಿಗೆ ತುಂಬಾ ತಾಳ್ಮೆ ಇತ್ತು. ಈಗಿನ ರಾಜ ಅಮಾತ್ಯನ ರೀತಿ ನೀತಿ ಬಗ್ಗೆ ಸುಧಾಂಶು ಸಹಿಸಿಕೊಂಡಿದ್ದ ರೀತಿ ಅವನು ಹಿಂದಿನವರಿಂದ ಪಡ್ಕೊಂಡು ಬಂದ ಉತ್ತಮ ಸಂಸ್ಕಾರ ಅಂತ ಅವಳಿಗೆ ತಿಳಿದಿತ್ತು. ಆದರೆ ಅರುಂಧತಿಗೆ ಸುಧಾಂಶುವಿನಷ್ಟು ಎಲ್ಲಾನು ಸಹಿಸಿಕೊಳ್ಳೋ ತಾಳ್ಮೆ ಇರಲಿಲ್ಲ. ಅರುಂಧತಿ ಸುಧಾಂಶು ಹತ್ರ ಮಾತಾಡ್ತಾ ಇದ್ರೂ ಕೂಡ ಆಗಾಗ ಸುತ್ತಲೂ ನೋಡ್ತಿದ್ಲು. ಅವಳು ಯಾರನ್ನ ಹುಡುಕ್ತಾ ಇದ್ದಾಳೆ ಅಂತ ಸುಧಾಂಶುಗೂ ಗೊತ್ತಾಗ್ತಾ ಇತ್ತು. ಅವಳ ಮುಖದಲ್ಲಿ ಗಾಂಭೀರ್ಯ ಇತ್ತು. ಅದನ್ನ ನೋಡಿ ಸುಧಾಂಶು ಅವಳತ್ರ ಏನ್ ಯೋಚನೆ ಮಾಡ್ತಾ ಇದೀಯಾ, ಯಾರನ್ನ ಹುಡುಕ್ತಾ ಇದೀಯಾ ಅಂತ ಕೇಳ್ದ. ಕಿಟಕಿಯಿಂದ ಆಚೆ ನೋಡ್ತಿದ್ದ ಅರುಂಧತಿ, ನಾನ್ ನನ್ನ ನಿರ್ಧಾರ ಮಾಡಾಗಿದೆ ತಾತ, ಈ ವಿಷಯದಲ್ಲಿ ನಾನ್ ನನ್ನ ಮನಸ್ಸು ಬದಲಾಯಿಸಲ್ಲ ಅಂದ್ಲು. ಇವಳು ಮೊಂಡತನ ಬಿಡಲ್ಲ ಅಂತ ಸುಧಾಂಶು ಅನ್ಕೊಂಡು ಸುಮ್ನಾದ. ಆಮೇಲೆ ನಿಧಾನವಾಗಿ, ಆದ್ರೂ ನಿನ್ ತಾತ ಆಗಿ ನಿಂಗೆ ಇದು ಒಳ್ಳೇದಲ್ಲ ಅಂತ ಹೇಳೋದು ನನ್ನ ಕರ್ತವ್ಯ ಅರುಂಧತಿ. ರಾಜವಂಶದ ನೀತಿ ನಿಯಮ ಎಲ್ಲ ಉಲ್ಲಂಘಿಸಿ ನೀನು ಅಪಾಯಕ್ಕೆ ಸಿಕ್ಕಾಕೋತೀಯ. ಅಷ್ಟೇ ಅಲ್ಲ, ಇದರಿಂದ ಇನ್ನೂ ಏನೇನ್ ತೊಂದರೆ ಆಗ್ಬೋದು. ಇಷ್ಟು ಹೇಳಿದ ಮೇಲೂ ನೀನು ನಿನ್ನ ನಿರ್ಧಾರನೇ ಸರಿ ಅಂತ ಅನ್ಕೊಂಡಿದ್ರೆ ಹಾಗೆ ಮಾಡು, ಆಗ ನಂಗೂ ಬೇರೆ ದಾರಿ ಇರಲ್ಲ. ನಾನು ನಂದೇ ಆದ ರೀತಿಲಿ ನಿನ್ನ ಕಾಪಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ನೀನು ನಮ್ಮ ವಂಶದ ಮೇಲೆ ಯಾವುದೇ ತೊಂದರೆ ಆಗದೆ ಇದ್ದ ಹಾಗೆ ತಡೆಯೋಕೆ ಎಷ್ಟು ಕಷ್ಟಪಟ್ಟಿದ್ಯಾ ಅಂತ ನಂಗೆ ಗೊತ್ತು. ನನ್ನ ತೋಳಲ್ಲಿ ಶಕ್ತಿ ಇರೋ ತನಕ ನಿನ್ಗೆ ಯಾವ ತೊಂದ್ರೇನೂ ಆಗೋಕೆ ನಿನ್ ತಾತ ಬಿಡಲ್ಲ, ನೆನ್ಪಿಟ್ಕೋ ಅಂತ ಪ್ರೀತಿಯಿಂದ ಅರುಂಧತಿಯ ತಲೆ ಸವರ್ದ ಸುಧಾಂಶು. ಇಷ್ಟ ಇಲ್ದಿದ್ರು ಸುಧಾಂಶು ಅರುಂಧತಿಯ ನಿರ್ಧಾರನ ಒಪ್ಕೊಂಡಿದ್ದ. ಇದು ಅರುಂಧತಿಗೆ ಸಮಾಧಾನ ತಂದಿತ್ತು. ಅವಳು ಯಾರ ವಿರೋಧನ ಬೇಕಿದ್ರೂ ಸಹಿಸ್ಕೋತಾ ಇದ್ಲು. ಯಾರೇ ಅವಳನ್ನ ತಿರಸ್ಕಾರ ಮಾಡಿದ್ರು ಅವಳಿಗೆ ಯಾವ ಬೇಜಾರು ಆಗ್ತಿರ್ಲಿಲ್ಲ. ಯಾರ್ ನನ್ನ ಬಗ್ಗೆ ಏನ್ ಅನ್ಕೋತಾರೆ ಅಂತೆಲ್ಲ ಅವಳು ಯೋಚನೆ ಮಾಡ್ತಾನೂ ಇರಲಿಲ್ಲ. ಆದ್ರೆ ಅವಳು ತನ್ನ ತಾತ ಮತ್ತೆ ಚಿಕ್ಕಪ್ಪನ ವಿಷಯಕ್ಕೆ ಯಾರೇ ಬಂದ್ರು
ಅವ್ರನ್ನ ಸುಮ್ಮನೆ ಬಿಡ್ತಿರ್ಲಿಲ್ಲ. ನಿಮ್ಗೆ ವಿಶ್ರಾಂತಿ ಅಗತ್ಯ ಇದೆ ತಾತ, ನಾನು ಯಾವಾಗ್ಲೂ ನಿಮ್ಗಾಗ್ಲಿ ಸೂರ್ಯವಂಶಕ್ಕಾಗ್ಲಿ ತೊಂದರೆ ಆಗೋಕೆ ಬಿಡಲ್ಲ, ನೀವು ಚಿಂತೆ ಮಾಡಬೇಡಿ ಅಂದ್ಲು ಅರುಂಧತಿ. ನಾನು ನಿಮ್ ಚಿಕ್ಕಪ್ಪನ ಹತ್ರ ನಿನ್ ಎಲ್ಲಾ ಕತೆ ಕೇಳ್ದೆ ಮಗಳೆ, ನೀನು ಆಕಾಶದ ಎತ್ತರಕ್ಕೆ ಬೆಳೀತಾ ಇದೀಯಾ, ನೀನು ನಿಜವಾಗ್ಲೂ ಬಹಳ ಧೈರ್ಯವಂತೆ. ಈ ರಾತ್ರಿ ಏನೇನ್ ನಡೀತು ಅಂತ ಗೊತ್ತು ನಂಗೆ. ನೀನು ಪರಿಸ್ಥಿತಿನ ನಿಭಾಯಿಸಿದ ರೀತಿ ನಂಗೆ ಬಹಳ ಖುಷಿ ಕೊಟ್ಟಿದೆ, ಸುಧಾಂಶು ಹೆಮ್ಮೆಯಿಂದ ಹೇಳ್ತಾ ಇದ್ದ. ಅವನ್ ಕಣ್ಣಲ್ಲಿ ಅರುಂಧತಿ ಬಗ್ಗೆ ಇದ್ದ ಪ್ರೀತಿ ಕಾಣಿಸ್ತಾ ಇತ್ತು. ಅರುಂಧತಿ ಸುಮ್ನೆ ತಲೆ ಅಲ್ಲಾಡ್ಸಿದ್ಲು. ನನ್ ಪ್ರಕಾರ ಅಮಾತ್ಯ ಪದವಿ ತ್ಯಾಗ ಮಾಡ್ಬೇಕು, ರಾಜ್ಕುಮಾರ ಜಯದೇವ ರಾಜ ಆಗ್ಬೇಕು, ಅವನೀಗ ಯೋಗ್ಯತೆ ತಾಕತ್ತು ಎಲ್ಲಾ ಇದೆ ಅಂದ್ಲು ಅರುಂಧತಿ. ಇದ್ದಕ್ಕಿದ್ದ ಹಾಗೆ ಅರುಂಧತಿ ಹೇಳಿದ್ದನ್ನ ಕೇಳಿ ಎಲ್ರಿಗೂ ಒಂದ್ಸಲ ಶಾಕ್ ಆಯ್ತು. ಅರುಂಧತಿ ಕೇವಲ ಸೂರ್ಯವಂಶಿ ಪರಿವಾರದ ಬಗ್ಗೆ ಯೋಚಿಸಿ ಇಷ್ಟೆಲ್ಲ ಮಾಡಿದ್ಲು ಅಂತ ಎಲ್ಲ ಅನ್ಕೊಂಡಿದ್ರು. ಆದ್ರೆ ಅವಳ ಯೋಚನೆ ಬೇರೆನೇ ಇತ್ತು. ಏನು ಪದವಿ ತ್ಯಾಗನ? ಇನ್ನೂ ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ಅವಳ ಚಿಕ್ಕಪ್ಪ ಭರತ ರಾಗ ಹೇಳ್ದ. ಹೌದು ಚಿಕ್ಕಪ್ಪ, ಈಗ್ಲೂ ನನ್ನ ಯೋಚನೆ ಅದೇ. ನಾನ್ ಇವತ್ತಿನ ರಾತ್ರಿ ಮಾಡಿದ್ದೆಲ್ಲ ಮೊದಲನೇದಾಗಿ ನನ್ನ ತಾತನ್ನ ಬಿಡ್ಸೋಕೆ, ಎರಡನೇದಾಗಿ ಮಹಾರಾಜನ ಈ ಭ್ರಷ್ಟ ರಾಜಕೀಯದಿಂದ ಮುಕ್ತಿ ಪಡೆಯೋಕೆ, ಹಾಗೂ ಮೂರನೇದಾಗಿ ನಮ್ಗಾಗಿ ಅನುಕೂಲ ಆಗೋ ಅಂತ ಒಂದು ವಾತಾವರಣ ಸೃಷ್ಟಿ ಮಾಡೋಕೆ. ಅದಾಗ್ಬೇಕು ಅಂದ್ರೆ ರಾಜ ಪದವಿ ತ್ಯಾಗ ಮಾಡ್ಲೇಬೇಕು, ಜಯದೇವ ರಾಜ ಆಗ್ಬೇಕು ಅಂತ ಅರುಂಧತಿ ಹೇಳಿದ್ಲು. ಅವಳ ತಾತನ್ನ ಕಾಪಾಡ್ಕೊಳ್ಳೋದು ಅವಳ ಮುಖ್ಯ ಉದ್ದೇಶ ಆಗಿತ್ತು. ಆದ್ರೆ ಅದರ ಜೊತೆ ಅಮಾತ್ಯನ ಪದವಿ ನಾಶ ಮಾಡೋದು ಅವಳ ಉದ್ದೇಶ ಆಗಿತ್ತು. ಈ ದಿನದ ಹತ್ಯಾಕಾಂಡದಲ್ಲಿ ಸತ್ತ ಎಲ್ಲಾ ಅಧಿಕಾರಿಗಳು ಸೂರ್ಯವಂಶಿ ಭವನದ ವಿರುದ್ಧವಾಗಿದ್ರು. ಅದರಲ್ಲಿ ಇದ್ದವರೆಲ್ಲ ಅಮಾತ್ಯನ ಪರವಾಗಿ ಇದ್ದವರೇ ಆಗಿದ್ರು. ಅವರೆಲ್ಲ ಈಗ ಸತ್ತೋಗಿದ್ರಿಂದ ಮಹಾರಾಜಂಗೆ ಒಂದು ಕೈ ಕಡ್ದಾಗಿತ್ತು. ಮಹಾರಾಜರ ಪರವಾಗಿ ಮಾತಾಡೋರು ಈಗ ಯಾರು ಉಳಿದಿರ್ಲಿಲ್ಲ. ಪ್ರತ್ಯಕ್ಷ ಸಾಕ್ಷಿಗಳನ್ನ ಒದಗಿಸಿದ್ರಿಂದ ಹಾಗೂ ಭ್ರಷ್ಟ ಅಧಿಕಾರಿಗಳನ್ನ ಜನರ ಎದುರು ತಂದು ಸಾಯಿಸಿದ್ರಿಂದ ಸೂರ್ಯವಂಶಿ ಭವನದ ಘನತೆ ಗೌರವ ಇನ್ನೂ ಮೇಲಕ್ಕೇರಿತ್ತು. ನೀನು ಇದಕ್ಕೆಲ್ಲ ಉಪಾಯ ಮಾಡಿದ್ಯಾ? ನಿನ್ನ ಅಭಿಪ್ರಾಯನ ಅಮಾತ್ಯನ್ ವಿರುದ್ಧ ಹೇಳಿದ್ದು ನಿನ್ನ ಗುರಿ ಮುಟ್ಟೋದಕ್ಕ? ಸುಧಾಂಶು ಕೇಳ್ದ. ಸುಧಾಂಶು ಕುಟುಂಬಕ್ಕೆ ಅರುಂಧತಿ ಉದ್ದೇಶ ಈಗ ಪೂರ್ತಿಯಾಗಿ ಅರ್ಥ ಆಗಿತ್ತು. ಅಮಾತ್ಯನ ರೆಕ್ಕೆ ಈಗ ಮುರ್ದಾಗಿತ್ತು. ಅರುಂಧತಿ ಈ ಸಂದರ್ಭನ ಸರಿಯಾಗಿ ಬಳಸ್ಕೊಂಡು ಜಯದೇವನ್ನ ರಾಜನನ್ನಾಗಿ ಜನರಿಗೆ ಪರಿಚಯ ಮಾಡೋದಕ್ಕೆ ಸಿದ್ಧ ಆಗಿದ್ಲು. ಮತ್ತೆ ಅದನ್ನ ಆದಷ್ಟು ಬೇಗ ಮಾಡೋಕೆ ಪ್ರಯತ್ನ ಮಾಡ್ತಿದ್ಲು. ಅರುಂಧತಿಯ ಈ ನಿರ್ಧಾರಗಳನ್ನೆಲ್ಲ ನೋಡಿ ಜಯದೇವನ್ಗೆ ಖುಷಿ ಆಯ್ತು. ತನ್ನ ಪರವಾಗಿ ಇಷ್ಟೊಂದು ಯೋಚನೆ ಮಾಡೋರು ಯಾರಾದ್ರೂ ಇದಾರಲ್ಲ ಅಂತ ಅವನಿಗೆ ಮನಸ್ಸು ತುಂಬಿ ಬಂತು. ಆ ಖುಷಿಲಿ ಅವನು ಇದ್ದಕ್ಕಿದ್ದ ಹಾಗೆ ಅರುಂಧತಿ ಹತ್ರ ಬಂದು ಅವಳನ್ನ ಗಟ್ಟಿಯಾಗಿ ತಪ್ಪಿಕೊಂಡ. ಅವನ್ ಹಾಗ್ ಮಾಡ್ತಾನೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಜಯದೇವನ ನಡವಳಿಕೆ ನೋಡಿ ಅರುಂಧತಿಗೆ ಶಾಕ್ ಆಯ್ತು.